ಆ ಕಂಪನಿ ಯೂಸ್ ಇನ್ಸೈಟ್ಸ್ ವಿಶೇಷವಾಗಿ ಅವರು ಹೇಳುವ ಪ್ರಕಾರ ಅಧಿಕಾರಿಗಳು ನಮ್ಮ ಹೋಟೆಲ್ಗಳಿಗೆ ಬಹಳ ಕಿರಿಕಿರಿನೂ ಮಾಡೋದು. ಯಾಕಂದರೆ ನಾವು ಪ್ರಾಮಾಣಿಕವಾಗಿ ಟೂರಿಸ್ಟ್ಗೆ 24 ಗಂಟೆಗಳ ಕಾಲ ನಾವು ಸೇವೆ ಮಾಡಬೇಕಾಗ್ತದೆ. ಸೊ ಎಲ್ಲಿಂದೋ ಬಂದಿರ್ತಾರೆ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರ್ತದೆ ಅವರು. ಸೊ ಎಂಥ ಟೈಮ್ನಲ್ಲಿನೋ ಬಂದು ಸ್ಟೇ ಮಾಡಬೇಕಾಗಿರ್ತದೆ, ಅವರಿಗೆ ಮದ್ಯ ಪೂರೈಕೆ ಮಾಡಬೇಕು, ಊಟ ವ್ಯವಸ್ಥೆ ಮಾಡಬೇಕು. ಹೀಗಾಗಿ ನಮಗೆ ಸ್ವಲ್ಪ ಲಿಬರಲ್ ಇದ್ದಾರೆ. ಲಿಬರಲ್ ಅಂತ ಅನ್ನೋಕ್ಕಿಂತ ನಮಗೆ ಯಾವುದೇ ನಮ್ಮ ಸಂಬಂಧಪಟ್ಟಂಥ ಎಲ್ಲ ನಾವು ಹೋಟೆಲ್ ಉದ್ಯೋಗ ಮಾಲೀಕರನ್ನು ನಾವು ಕೇಳಿದಾಗ ನಮಗೆ ನಾವೇನು ಬೀದಿ ವ್ಯಾಪಾರಸ್ಥರಲ್ಲ, ಅಥವಾ ನಾವು ಇಲ್ಲೀಗಲ್ ಆಗಿ ಯಾವುದೇ ಥರದಂಥ ಚಟುವಟಿಕೆಗಳನ್ನು ನಮ್ಮ ವ್ಯಾಪಾರ ಉದ್ಯಮದಲ್ಲಿ ಮಾಡ್ತಾ ಇರೋದಿಲ್ಲ. ಹೀಗಾಗಿ ನಾವು ಪೊಲೀಸರಿಂದಾಗಲಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಂದಾಗಲಿ ಸರ್ಕಾರ ಡ್ರೈ ಡೇ ಅಂತ ಹೇಳಿ ಸಾಕಷ್ಟು ರಜೆ ದಿನಗಳನ್ನು ಘೋಷಣೆ ಮಾಡ್ತದೆ. ಹಬ್ಬ ಹರಿದಿನ ಇರ್ಬೋದು, ರಾಜ್ಯದಲ್ಲಿ ಇಟ್ಕೊಂಡೇ ನಮ್ಮ ಹೋಟೆಲ್ ನಡೆಸ್ತಾನೆ ನಾವು ಅಬಕಾರಿ ಸಿದ್ಧಿಬಿಟ್ಟಿರ್ಬೋದು, ಪ್ರವಾಸೋದ್ಯಮ ಸಿದ್ಧಿರ್ಬೋದು, ಮುಖ್ಯಮಂತ್ರಿಗಳು ಅವರಿಗೆ ಒತ್ತಡ ತಂದು ನಮ್ದು ಏನು ಕಷ್ಟ ಕಾರ್ಪಣೆ ಇದೆ ಅವುಗಳ ಬಗ್ಗೆ ನಾವು ಪರಿಹಾರ ತೆಗೆದುಕೊಳ್ಳುವಂಥ ನಿರ್ಣಯವನ್ನು ನಾವು ಸಂಘಟನೆಯವರು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾಡಿತು. ಹೈವೇ ಪಕ್ಕ ಯಾವುದೇ ಹೋಟೆಲ್ಗಳು, ಬಾರ್ಗಳು, ಮದ್ಯದ ನಮ್ಮದು ಏನು ರಾಜ್ಯ ಮಟ್ಟದಲ್ಲಿ ಸುಮಾರು 2000 ಸುಮಾರು ರಾಜ್ಯ ಮಟ್ಟದೊಳಗೆ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸಿಗರಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಪ್ರವಾಸೋದ್ಯಮ ಇಲಾಖೆ ಮತ್ತು ನಮ್ಮ ಅಬಕಾರಿ ಇಲಾಖೆ ಎರಡೂ ಸಂಯುಕ್ತದೊಳಗೆ ನಮಗೆ ಲಾಜಿಂಗ್, ಬೋರ್ಡಿಂಗ್ ಹಾಗೂ ಬಾರ್ಗಳ ಲೈಸೆನ್ಸನ್ನು ನೀಡುತ್ತಾರೆ. ಸೊ ಆ ಎಲ್ಲ ಮಾಲಕರು ಸೇರಿಕೊಂಡು ನಾವು 2016 ಒಂದು ಅಸೋಸಿಯೇಷನನ್ನು ಹುಟ್ಟುಹಾಕಿ ನಮ್ಮದೇ ಆದಂಥ ಕಷ್ಟ ಸುಖಗಳನ್ನು ಸರ್ಕಾರದ ಜೊತೆ ಬಗೆಹರಿಸಿಕೊಂಡು ಪ್ರವಾಸಿಗರಿಗೆ ಸೇವೆಯನ್ನು ಒದಗಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೆವು. ಇನ್ನೂ ಅನೇಕ ನಮ್ಮ ತೊಂದರೆಗಳು ನಾವು ಇದ್ದಾವೆ. ವಿಶೇಷವಾಗಿ GST ಇರ್ಬೋದು, KEB ಬಿಲ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ನೀರಿನ ಕರ ಇರ್ಬೋದು, ವೆಲ್ತ್ ಟ್ಯಾಕ್ಸ್, ಆಸ್ತಿ ತೆರಿಗೆ ಇರ್ಬೋದು, ಇವು ಭಾಳ ನಮಗೆ ಬರ್ಡನ್ ಆಗ್ತಾಯಿದ್ದಾವೆ. ಈಗ ಯಾಕಂದರೆ ನಮ್ಮ ಒಂದೊಂದು ಹೋಟೆಲ್ಗಳಲ್ಲಿ ಸುಮಾರು 20-200 ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೂ ಸಹಿತ ವೇತನ ನೀಡುವ ಸಂದರ್ಭದೊಳಗೂ ಸಹಿತ ನಮಗೆ ಸಾಕಷ್ಟು ನಾವು ಹಣಕಾಸಿನ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ. ಸೊ ಇವಾಗ ಈ ಕರೋನಾ ಸಂದರ್ಭದಲ್ಲಿ ಪೆಂಡಾಮಿಕ್ದೊಳಗೆ 3-4 ನಾವು ಎಷ್ಟೋ ಮಾಲೀಕರು ಹೋಟೆಲ್ಗಳನ್ನು ಬಂದ್ ಮಾಡಿ ಇವತ್ತು ಬ್ಯಾಂಕಿನ ಬಡ್ಡಿಯನ್ನು ಕಟ್ಟಲಾಗದೆ ಬ್ಯಾಂಕಿನ ಒಂದು ಸಾಲ ತೀರಿಸಲಾರದೆ ಒದ್ದಾಡ್ತಾ ಇದೆ. ಅನುಕೂಲತೆಗಳ ದೃಷ್ಟಿಯಿಂದ ಮತ್ತೆ ವ್ಯಾಪಾರ ಉದ್ಯೋಗ ವಹಿವಾಟುಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಇವತ್ತು ಡ್ರೈ ಡೇಗಳನ್ನು ಮಾಡಬೇಡ್ರಿ, ಮತ್ತು ಪೊಲೀಸರು ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಿಂದ ನಮ್ಮ ಹೋಟೆಲ್ಗೆ ಕಿರಿಕಿರಿ ಮಾಡಬಾರ್ದು, ಮತ್ತು CL 2-9 ಪ್ರಕಾರ ಏನು ನೀವು 10-11 ರಿಸ್ಟ್ರಿಕ್ಟ್ ಮಾಡಬಾರ್ದು. 24 ಗಂಟೆಗಳ ಕಾಲ ಪ್ರವಾಸಿಗರು ಯಾವುದೇ ಪ್ರವಾಸಿಗರು ಯಾವುದೇ ಸಂದರ್ಭದಲ್ಲಿ ಬಂದರೂ ಸಹಿತ ಅವನಿಗೆ ಮದ್ಯ ಹಾಗೂ ಊಟವನ್ನು ಕೊಡುವಂಥ ಒಂದು ಯೋಜನೆಯನ್ನು ತಾವು ಮಾಡಿಕೊಡಬೇಕು ಅನ್ನುವಂಥ ಕಳಕಳಿಯನ್ನು ಸರ್ಕಾರಕ್ಕೆ ಮಾಡಿದ್ದೇವೆ. ಇಂಥ 10 ಹಲವಾರುಗಳ ತೊಂದರೆಗಳ ಸಲುವಾಗಿ ನಾವು ನಮ್ಮ ಈ ಫೆಡರೇಷನ್ ಅಂತೇಳಿ ಹೇಳ್ಕೊಂಡು ಇವತ್ತು ಅವರು CL 2 CL 10 ಅವರೇನು ನಾವೆಲ್ಲರೂ ಇದ್ದೇವೆ ಅಂತ ಹೇಳ್ತಾರೆ, ಬಿಂಬಿಸ್ತಾರೆ. ಅದರಲ್ಲಿ ನಾವು ಅದರೊಳಗೆ ಸೇರೇ ಇಲ್ಲ, ನಮ್ಮನ್ನು ಯಾವಾಗಲೂ ಅವ್ರ ಗಮನಕ್ಕೂ ತಂದಿಲ್ಲ. ನಮ್ಮ ಹೋರಾಟನೂ ಬೇರೆ, ನಮ್ಮ ತೊಂದರೆಗಳೇ ಬೇರೆ. ಹೀಗಾಗಿ ನಾವು ಅವ್ರು ಕರೆ ಕೊಡುವಂಥ ಯಾವುದೇ ಬಂದಿಗೆ ನಾವು ಸ್ಪಂದಿಸುವಂಥ ಸಂದರ್ಭನೇ ಬರೋದಲ್ಲ ಅಂತೇಳಿ ಸ್ಪಷ್ಟವಾಗಿರುತ್ತೆ.